ಸಿಂಧನೂರು ತಾಲೂಕಿನಲ್ಲಿ ಮಾನ್ಯ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದರು. ಐಸಿಸಿ ನಿರ್ಣಯದಂತೆ 28ರವರೆಗೆ ಎಡದಂಡೆಯ ಕಾಲುವೆಗೆ ನೀರು ಸರಬರಾಜು ಮಾಡಲಾಗಿದೆ. ಆದರೆ ಮಾನ್ಯ ವೆಂಕಟರಾವ್ ನಾಡಗೌಡನವರು ರೈತರಿಗೆ ತುಂಗಭದ್ರಾ ನದಿಯ ನೀರು ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಬೇಕು ಎಂದು ರೈತರಿಗೆ ಜೀವನದಲ್ಲಿ ಆಟ ಆಡುತ್ತಿದ್ದಾರೆ. ಕಾರಣ, ನಾನು ವೆಂಕಟರಾವ್ ಗೌಡರಿಗೆ ಬಹಿರಂಗ ಚರ್ಚೆಯನ್ನು ಮಾಡಲು ಸಿದ್ಧ ಇರುವುದಾಗಿ ತಿಳಿಸಿದರು. ತಾವು ಸತ್ಯಾಗಾರ್ಡನ್ನಲ್ಲಿ ನಿಮ್ಮ ಕಾರ್ಯಕರ್ತರ ಸೇರ್ಪಡೆ ಕೆಲವು ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾರ್ಚ್ 30ರವರೆಗೂ ತುಂಗಭದ್ರಾ ಎಡದಂಡೆ ನಾಲೆ ನೀರನ್ನು ಹರಿಸ್ಬೋದು ಎಂಬ ವಿಷಯವನ್ನು ಚರ್ಚೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ತಾವು ಮೊದಲನೇ ಅವರು. ಅದೇ ರೀತಿ ಮೊನ್ನೆ ಈ ಒಂದು ವಾರದ ಹಿಂದೆ ಲಕ್ಷ್ಮೀ ಕ್ಯಾಂಪು ಅಥವಾ ವೆಂಕಟಗಿರಿ ಕ್ಯಾಂಪ್ನಲ್ಲಿ ಕೆಲವು ಕಾರ್ಯಕರ್ತನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೂಡ ಈ ವರ್ಷ 91 TMC ನಿವ್ವಳ ನೀರಿತ್ತು. ಎರಡು ಬೆಳೆಗಳಿಗೆ ಆಗೋಷ್ಟು ನೀರಿತ್ತು. ಸರ್ಕಾರ ಮತ್ತು ಶಾಸಕರ ನಿರ್ಲಕ್ಷ್ಯದಿಂದ ತುಂಗಭದ್ರಾ ಎಡದಂಡೆ ನಾಲೆ ಪರಿಸ್ಥಿತಿ ಈ ರೀತಿ ಆಗಿದೆ ಎಂಬ ಒಂದು ಬಹಿರಂಗವಾಗಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡಿದ್ದೀರಿ. ಸಿಂಧನೂರಿನಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ಈ ರೀತಿ ಮಾರ್ಚ್ ತಿಂಗಳವರೆಗೂ ನೀರು ಹರಿಸ್ಬೋದು, ಈಗಿರ್ತಕ್ಕಂಥ ನೀರನ್ನು ಗೊಂದಲಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸರ್ದಾರ ನೀವು. ಇದು ಇವತ್ತೇನಾದರೂ ರೈತರ ಪರಿಸ್ಥಿತಿಗೆ ಈ ಗೊಂದಲವಾದ ಹೇಳಿಕೆಗಳು, ಗೊಂದಲವಾದ ಭಾಷಣೆಗಳು ಮಾಡಿರೋದ್ರಿಂದ ರೈತರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬೆಳೆಗಳನ್ನಾಕಿ ನಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರೋದು ನಾಡಗೌಡರು, ನಾನಲ್ಲ. ನಾನು ಸ್ಪಷ್ಟವಾಗಿ ಫೆಬ್ರವರಿ ICC ಮೀಟಿಂಗ್ ಆದಗಳಿಗೆ ಫೆಬ್ರವರಿ 28ರವರೆಗೆ ನೀರು ಎಂಬ ಮಾತನ್ನು ಅವತ್ತಿನಿಂದ ಇವತ್ತಿನವರೆಗೂ ಇದೇ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ಹೊರತಾಗಿ ನನ್ನ ಹೇಳಿಕೆಯಲ್ಲಿ ಯಾವ ಬದಲಾವಣೆಗಳು ಇಲ್ಲ. ಏನು ಬದಲಾವಣೆಗಳಿದ್ದರೂ ನಾಡಗೌಡರ ಹೇಳಿಕೆಗಳು, ಪತ್ರಿಕಾಗೋಷ್ಠಿ, ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ, ಬಹಿರಂಗ ಸಭೆಯಲ್ಲಿ ಚರ್ಚೆ, ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಇವೇ ಚರ್ಚೆಯನ್ನು ಸಿಂಧನೂರು ತಾಲೂಕಿನಲ್ಲಿ ಮಾಡಿ ರೈತರಿಗೆ ಗೊಂದಲಗಳನ್ನು ಸೃಷ್ಟಿ ಮಾಡಿ ಈ ನೀರಿನ ವಿಚಾರದಲ್ಲಿ ಭಾಳಷ್ಟು ರೈತರನ್ನ ಕಷ್ಟದಲ್ಲಿ ಸಿಲುಕಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೀರ್ತಿ ನಿಮಗೆ ತಡ್ತತೆ, ಆ ಶಾಪ ನಿಮಗೆ ತಗದು. ಆಮೇಲೆ ಒಂದು ವಿಚಾರ ರೈತರ ಗಮನಕ್ಕೆ ಸ್ಪಷ್ಟತೆ ತರೋದೇನೆಂದರೆ, ಈ ವರ್ಷ ತುಂಗಭದ್ರಾ ಅಣೆಕಟ್ಟಿಗೆ ಕರ್ನಾಟಕದ ಕೋಟ 74 TMC ಮಾತ್ರ ಲಭ್ಯವಿದ್ದು, ಅದರಲ್ಲಿ ನಮ್ಮ ಲೆಫ್ಟ್ ಬ್ಯಾಂಕಿಗೆ ಸಂಪೂರ್ಣವಾಗಿ ಎರಡು ಬೆಳೆಗಳು ಸೇರಿಸ್ತಂದರೆ 48 TMC ಮಾತ್ರ. ಒಂದು ಬೆಳೆಗೆ ಆಗೋಷ್ಟು ನೀರು ಎರಡು ಬೆಳೆಗೆ ಕೊಡಬೇಕಂದ್ರೆ ಕಷ್ಟದಾಯಕವಾದಂಥ ವಿಚಾರ. ಬೇಸಿಗೆ ಬೆಳೆಗೆ ಮೊನ್ನೆ ICC ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ 21 TMC ನೀರು ನಮ್ಮ ಹತ್ರ ಇತ್ತು. ಅತಿ ತುಂಗಭದ್ರಾ ಅಣೆಕಟ್ಟಿನ ಇತಿಹಾಸದಲ್ಲಿ ಅತಿ ಕಡಿಮೆ ನೀರು ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಇದೇ ವರ್ಷ. ಒತ್ತಡ ಮಾಡಿ 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 ರೈತರು ನೀರನ್ನು ಬಿಡಿಸ್ಕೊಳ್ಳೋಂಥ ವಿಚಾರದಲ್ಲಿ ಮುಖಂಡರು ಒತ್ತಡ ಮಾಡಿದ್ರು, ರೈತರು ಒತ್ತಡ ಮಾಡಿರೋದ್ರಿಂದ ಈ ಗೊಂದಲಗಳು ಸೃಷ್ಟಿಯಾಗಿದ್ದಾರೆ. ಇದರ ಜೊತೆಗೆ ನೀರು ಬಿಡಿಸಿದ ನಂತರ ಗೊಂದಲಗಳನ್ನು ನಾಡಗೌಡರು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.